ಪಟಾಪಟ್ ಮೊಟ್ಟೆ ಅನ್ನ ಮಾಡುವ ವಿಧಾನ ಬೇಡ. ಇದು ಬೈಕ್ ಸಿಗ್ತಾ ಇದ್ರೆ ರುಚಿಗೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು. ಇದೆಲ್ಲ ಮನೆ ಸೇರಿ ಸಾರ್, ಪೇಸ್ಟ್ ಪೇಸ್ಟ್ ಅಂದ್ಬಿಟ್ರೆ ನೋಡಿ, ಈರುಳ್ಳಿ ಚೆನ್ನಾಗಿ ಬೇಯಿತು, ಶುಂಠಿ ಕಪ್ಪಗಾಯ್ತು, ಈಗ ನಾಲ್ಕು ಮೊಟ್ಟೆ ಹೊಡಿತೀನಿ, ಇದಕ್ಕೆ ಹಾಕ್ತೀನಿ. ಏನಕ್ಕೆ ಸರ್ ಕಲ್ಲರು? ಏನಕ್ಕೆ ಬೇಕಾಗಿದೆ ಕಲ್ಲರು? ನೋಡಿ ಹೆಂಗಿದೆ, ಎರಡು ಮನೆಯ ಶೈಲಿಯ ಎರಡೇ ನಿಮಿಷ ಮೊಟ್ಟೆ ಅನ್ನ ರೆಡಿ. ಈಗ ನಿಂಬೆಹಣ್ಣು, ನಾವು ಏನು ಕಾರಣಕ್ಕಾಗಲಿ ಎಲ್ಲರ ಮನೆಯಲ್ಲೂ ಸೋಯಾ ಸಾಸ್ ಇರೋಲ್ಲ, ನಿಂಬೆಹಣ್ಣು ಇರುತ್ತೆ. ಇಂಥ ಇರೋದು ಆಗ್ತಾ ಇರೋದು ಹುಳಿ, ಅದು ಕಲರ್ ಬರುತ್ತೆ, ಇದು ಕಲರ್ ಬರೋಲ್ಲ. ನೋಡಿ ಹೆಂಗಿದೆ, ನಾಲ್ಕು ಮೊಟ್ಟೆ ಹಾಕಿದೆ, ಅಲ್ಲಾಡುತ್ತೆ. ಎಗ್ ಫ್ರೈಡ್ ರೈಸ್ ಮಾಡುವ ವಿಧಾನ ನೋಡಿ. ಈಗ ಮೊನ್ನೆ ನಾನು ಮಾಡಿದ್ದೀನಿ, ಈಗ ನಾನು ತಿಂತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ಈಗ ನಿಮಗೆ ಪಟಾಪಟ್ ಒಂದು ಮೊಟ್ಟೆಯಲ್ಲಿ ಮಾಡುವ ಅನ್ನವನ್ನು ತೋರಿಸುತ್ತೇನೆ. ಫ್ರೈಡ್ ರೈಸ್ ತಿಂತಾ ಇರಿ, ಆಮೇಲೆ ಹೇಳ್ತಾ ಇರಿ, ಕಲಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಎಣ್ಣೆ ಹಾಕ್ತೀನಿ, ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ಒಂದು ಅರ್ಧ ಕಪ್. ನಮ್ಮ ಪ್ರತಿ ಹೋಟ್ಲಲ್ಲಿ ಎಲ್ಲ ಐಟಮ್ಗಳಿಗೂ ಇದನ್ನೇ ಯೂಸ್ ಮಾಡೋದು. ನಾನು ಸುಮಾರು 25 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ 2 ಈರುಳ್ಳಿಯನ್ನು ಹಾಕಿಕೊಳ್ಳುತ್ತೇನೆ ಸರ್. ಇದೊಂದು ಈಗ ಇಬ್ಬರು ತಿನ್ಬೋದು ನೋಡಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ನೈಸಾಗಿ ಕಟ್ ಮಾಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ. ಬೇಡ, ಇದು ಬೈಕ್ ಸಿಗ್ತಾ ಇದ್ರೆ ರುಚಿಗೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು. ಇದೆಲ್ಲ ಮನೆ ಸೇರಿ ಸಾರ್, ಪೇಸ್ಟ್ ಪೇಸ್ಟ್ ಅಂದ್ಬಿಟ್ರೆ ನೋಡ್ತಾ ಇರಿ. ಆಮೇಲೆ ತಿಂದಾದ್ಮೇಲೆ ನೀವೇ ಹೇಳ್ತೀರಿ ಇದೇನು ಸರ್ ಸ್ಪೆಷಲ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ರೋಸ್ಟ್ ಆಗಲಿ ಸರ್. ಎಗ್ ಫ್ರೈಡ್ ರೈಸ್ ಇದೆ, ಆಮೇಲೆ ಎಗ್ ಬುರ್ಜಿ ಮಾಡ್ತೀವಿ, ಆಮ್ಲೆಟ್ ಮಾಡ್ತೀವಿ, ಎಗ್ ಮಸಾಲ ಮಾಡಿಕೊಡ್ತೀವಿ. ಎಗ್ ಮಸಾಲ ತೋರಿಸಿದ್ದೀನಿ. ಇವಾಗ ನಿಮಗಾಗಿ ಮೊಟ್ಟೆ ಅನ್ನ, ನಾನು ಕನ್ನಡದಲ್ಲಿ ಹೇಳೋದು ಎಗ್ ಫ್ರೈಡ್ ರೈಸ್ ಅಂತ ಹೇಳಿ, ಮೊಟ್ಟೆ ಅನ್ನ ಮನೆಯ ಶೈಲಿಯಲ್ಲಿ ಮಾಡಿ ತೋರಿಸುತ್ತೇನೆ. ತಿಂದಾದ ನಂತರ, ಮಾಡಾದ ನಂತರ ನನಗೆ ಹೇಳಬೇಕು, ಕಲಿಸ್ಕೊಡ್ತಾ ಇದ್ದೀನಿ, ಕಲ್ತ್ಕೊಳ್ಳಿ. ನೋಡಿ ಈರುಳ್ಳಿ ಚೆನ್ನಾಗಿ ಬೇಯಿತು, ಶುಂಠಿ ಕಪ್ಪಗಾಯ್ತು, ಈಗ 4 ಮೊಟ್ಟೆ ಹೊಡಿತೀನಿ, ಇದಕ್ಕೆ ಹಾಕ್ತೀನಿ. ಒಂದು ಪ್ಲೇಟ್ಗೆ 2 ಮೊಟ್ಟೆ, ಈಗ 2 ಪ್ಲೇಟ್ ಮಾಡ್ತಾ ಇದ್ದೀನಿ, 4 ಮೊಟ್ಟೆ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಧನಿಯಾ ಪುಡಿ, ಒಂಚೂರು ಜೀರಿಗೆ ಪುಡಿ. ಆ ಈಗ ಚೆನ್ನಾಗಿ ಇದರಲ್ಲೇ ಕಲರ್ ಬರೆಸಿದ್ದೀವಿ, ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ, ಪೆಪ್ಪರ್ ಪೌಡ್ರ್ ಹಾಕಿದ್ದೀವಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ವಿ. ನಾವೆಲ್ಲ ಮನೆ ಶೈಲಿ ಕಲ್ತ್ಕೊಳ್ತಾ ಇರ್ತಾರಲ್ಲ ಈಸಿಯಾಗಿ, ಗರಂ ಮಸಾಲೆ ಎಲ್ಲ ಏನಕ್ಕೆ ಹಾಕ್ಬೇಕು ನೋಡಿ. ಈಗ ಈಗ ಅನ್ನ ಏನಕ್ಕೆ ಸರ್ ಕಲ್ಲರು? ಏನಕ್ಕೆ ಬೇಕಾಗಿದೆ ಕಲ್ಲರು? ನೋಡಿ ಹೆಂಗಿದೆ, ಎರಡು ಮನೆಯ ಶೈಲಿಯ ಎರಡೇ ನಿಮಿಷ ಮೊಟ್ಟೆ ಅನ್ನ ರೆಡಿ. ನಿಮಗೆ ಉಣ ಬಡಿಸಲು ರೆಡಿ ಮಾಡಿದ್ದೇನೆ ನೋಡಿ. ಈಗ ನಾನು ಅರ್ಧ ಬೇಯಿಸಿದ್ದೆ, ಅರ್ಧ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಅಕ್ಕಿ ಹಾಕಿದೆ, ಅನ್ನ ಹಾಕಿದೆ. ಇದಾಗ್ತಿದ್ದಂಗೆ ಮೊಟ್ಟೆ ಅನ್ನ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊಡ್ತಾ ಇರಿ. ಒಂದೆರಡು ನಿಮಿಷ ಆದಮೇಲೆ ತಿಂತಾ ಇರಿ. ಇದಾದ ನಂತರ ನಿಂಬೆಹಣ್ಣು ರಸ, ಅರ್ಧ ನಿಂಬೆಹಣ್ಣು, ಸ್ವಲ್ಪ ಹುಳಿ, ಉಪ್ಪು, ಖಾರ ರುಚಿಗೆ ತಕ್ಕಾಗಿರುತ್ತೆ. ಇದಾದ ನಂತರ ಕೊತ್ತಂಬರಿ, ಬೇಕಾದ್ರೆ ಸ್ಪ್ರಿಂಗ್ ಆನಿಯನ್, ಈರುಳ್ಳಿ ನೋಡಿ. ಇದಾಕ್ದ ಹಿಂಗೆ ತಿರುಗಿಸ್ಕೊಟ್ಟ. ಈಗ ನಿಂಬೆಹಣ್ಣು, ನಾವು ಏನು ಕಾರಣಕ್ಕಾಗಲಿ ಎಲ್ಲರ ಮನೆಯಲ್ಲೂ ಸೋಯಾ ಸಾಸ್ ಇರೋಲ್ಲ, ನಿಂಬೆಹಣ್ಣು ಇರುತ್ತೆ. ಇಂಥ ಇರೋದು ಆಗ್ತಾ ಇರೋದು ಹುಳಿ, ಅದು ಕಲರ್ ಬರುತ್ತೆ, ಇದು ಕಲರ್ ಬರೋಲ್ಲ. ಮನೆಯಲ್ಲಿ ನಾನು ಮನೆ ಶೈಲಿ, ಅದಕ್ಕೆ ನಮಗೆ ಮನೆ ಶೈಲಿ ತೋರಿಸ್ಕೊಟ್ಟಿದ್ವಿ. ಪಟಾಪಟ್ ಮೊಟ್ಟೆ ಅನ್ನ ಮಾಡುವ ವಿಧಾನ ಏನಂತೀರಾ? ನಾವೆಲ್ಲ ತೋರಿಸೋದು ಈಸಿ ಮೆಥಡ್, ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇರೋದು ನೋಡಿ ಹೆಂಗಿದೆ. 4 ಮೊಟ್ಟೆ ಹಾಕಿದೆ, ಅಲ್ಲಾಡುತ್ತೆ. ಎಗ್ ಫ್ರೈಡ್ ರೈಸ್ ಮಾಡುವ ವಿಧಾನ ನೋಡಿ, ಹೊಗೆ ನೋಡಿ, ಮನೆ ಶೈಲಿಯ ಎಗ್ ಫ್ರೈಡ್ ರೈಸ್ ನೋಡಿ. ಬಿಸಿ ಬಿಸಿಯಾಗಿ 5 ನಿಮಿಷದಲ್ಲಿ ಬರ್ತಾ ಇದ್ದಾರೆ ಆಫೀಸಿಂದ, ಮೊಟ್ಟೆ ಹೊಡಿ, ಈರುಳ್ಳಿ ಹಾಕು, ಮಾಡ್ತಾ ಇರಿ, ಮನೆಯಲ್ಲೇ ಮೊಟ್ಟೆ ಅನ್ನವನ್ನು ತಿಂತಾ ಇರಿ ನೋಡಿ. ಈಗ ಮೊನ್ನೆ ನಾನು ಮಾಡಿದ್ದೀನಿ, ಈಗ ನಾನು ತಿಂತಾ ಇದ್ದೀನಿ. ಹಾ ಹಾ ಹಾ, ಇವಾಗ ನಾನು ಕಲಿಸ್ಕೊಟ್ಟಿದ್ದೀನಿ. ಏನಕ್ಕೋಸ್ಕರ? ಹುಡುಗರು ಪಾಪ ಆಫೀಸಿಂದ ಬರ್ತಾರೆ, ಅರ್ಜೆಂಟಾಗಿ ಏನೋ ಒಂದು ತಿನ್ನಬೇಕು, ಬಂದಾಗ ಮಾಡ್ತಾ ಇರಲಿ, ನೀಟಾಗಿ ಕಲ್ತ್ಕೊಂತ ಇರಲಿ, ತಿಂತಾ ಇರಲಿ. ನಮ್ಮ ಹೋಟ್ಲು ಗೊತ್ತಲ್ಲ, ಒಂದು ಸಲ ಬನ್ನಿ.
ಏನಂತೀರಾ? ಬಾಯ್.